ಅವತ್ತು ಕರ್ನಾಟಕದ ಜನತೆಯಲ್ಲಿ ಸವಿನಯ ಪ್ರಾರ್ಥನೆ, ಈ ಸರಿ ಮುಂದಿನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿಗೆ ಕರ್ನಾಟಕ ರಾಜ್ಯದ ಹೆಸರಾದಂತ ಒಂದು ಎಪಿಸೋಡ್ ಏನಂದ್ರೆ ಬಿಗ್ ಬಾಸ್ ಕಲರ್ಸ್ ಕನ್ನಡ ಎಂಬ ಒಂದು ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದೆಯಲ್ಲ, ಅದಕ್ಕೇನಪ್ಪ ಅಂದ್ರೆ ನಮ್ಮ ಗುರುಗಳು ಹೌದು ಹಾಗೂ ನಮ್ಮ ರಾಣೆಬೆನ್ನೂರಿನ ಖ್ಯಾತ ಮತ್ತು ಹಿರಿಯ ವಕೀಲರು ಕೂಡ ಹೌದು. ಅವರ ಒಂದು ಜನಪ್ರಿಯತೆ, ಅವರ ಒಂದು ಒಂದು ಕಲಾವಿದ, ಅವರು ಕಲಾವಿದರಾಗಿ ಅವರೇನು ಅವರ ಹವ್ಯಾಸವನ್ನು ಬೆಳೆಸಿಕೊಂಡು ಬಂದಿದ್ದಾರಲ್ಲ, ಆ ಒಂದು ನೈಪುಣ್ಯತೆ, ಅವರ ಒಂದು ಸಾಮಾಜಿಕ ಕಾಳಜಿ ಹಾಗೂ ಸಾಮಾಜಿಕ ಕ್ರಾಂತಿ ಹಾಗೂ ಕೆಲವೊಂದು ಹಿಂದುಳಿದ ಹಾಗೂ ಬಡವರು ಇಂಥ ವಿಚಾರಗಳನ್ನ ಬಹಳ ಅವರು ಮನಸ್ಸು ಕಟ್ಕೊಂಡ್ಬಿಟ್ಟೇನಪ್ಪ ಅಂತಂದ್ರೆ ಅವ್ರ ಪರವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅಂತವ್ರು ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ಕಾನೂನಲ್ಲಿ ಕೂಡ ಏನಪ್ಪಾ ಅಂದ್ರೆ ಸುಮಾರು 40 ವರ್ಷಗಳ ಕಾಲ ಕಾನೂನು ಪಾಂಡಿತ್ಯವನ್ನು ಪಡೆದು ಪರಿಣಿತ ತಜ್ಞರವರು. ಹಾಗಾಗಿ ಅವ್ರೇನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ಎಂಬ ಕಾರ್ಯಕ್ರಮಕ್ಕೆ ಹೋದ್ನಪ್ಪ ಅಂದ್ರೆ ಈ ಬಿಗ್ ಬಾಸ್ ಕಾರ್ಯಕ್ರಮದವರು ಅಂತಾರ ಇಂತಾರನು ಡ್ಯಾನ್ಸ್ ಮಾಡೋರು ಅಂತಾರು ಇಂತಾರನ್ನು ಕರೆಸ್ತಾರ, ಇಂತ ಒಬ್ಬ ಕಾನೂನು ತಜ್ಞರನ್ನು ಕರೆಸಿದ್ನಪ್ಪ ಅಂತಂದ್ರೆ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಒಂದು ಶೋಭೆ ಬರುತ್ತೆ. ಜನಗಳಿಗೆ ಏನಪ್ಪ ಅಂದ್ರೆ ಕಾನೂನಿನ ಅರಿವು, ಹೌದಾ, ಸಾಮಾಜಿಕ ವಿಚಾರಗಳು, ಚಿಂತನೆಗಳು ಕೂಡ ಏನಪ್ಪ ಅಂತಂದ್ರೆ ಪ್ರಸಾರವಾಗೋದ್ರಿಂದ ಏನಪ್ಪ ಅಂದ್ರೆ ಆ ಟಿವಿಗೂ ಕೂಡ ಏನಪ್ಪ ಅಂತಂದ್ರೆ ಒಂದು TRP ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ TRP ಆಗುತ್ತೆ ಅಂತಂದ್ಬಿಟ್ಟು ಈ ಮೂಲಕವಾಗಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಆದಂತ ಹಾಗೂ ನಮ್ಮ ಗುರುಗಳಾದಂತ ನಾಗರಾಜ್ ಕುರ್ಕೀಸ್ ಅವರು ಮಸ್ಟ್ ಅಂಡ್ ಶುಡ್ ಆಗಿ ಏನಪ್ಪ ಅಂದ್ರೆ ಆ ಶೋದಲ್ಲಿ ಇರಲೇಬೇಕು ಅಂತಂದ್ಬಿಟ್ಟು ನಮ್ಮ ದೇವರ ಗುಡ್ಡದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಆಶೆ ಆಗಿದೆ ಅಂತಂದು ಈ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತು ನಮ್ಮ ಸಮಾಜದ ಮುಖಂಡರು ಮತ್ತು ರಾಜಕಾರಣಿಗಳು ಎಲ್ಲ ಇದ್ದಾರೆ ಮತ್ತು ಇವರು ಬಿಗ್ ಬಾಸ್ಗೆ ಹೋಗುವ ಒಂದು ವಿಚಾರ ಮತ್ತು ನಾಳೆ 30 ಸನ್ಮಾನ್ಯ CM ಸಿದ್ದರಾಮಯ್ಯನವರು ಇದಕ್ಕೆ ವಿಸಿಟ್ ಕೊಡ್ತಾರೆ ದೇವರಗುಡ್ಡಕ್ಕೆ, ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಾನು ಕೂಡ ಸಂಗೊಳ್ಳಿ ರಾಯಣ್ಣನ ಒಂದು ಅಭಿಮಾನಿ ಮತ್ತು ಹೋರಾಟಗಾರ, ಕ್ರಾಂತಿವೀರ ಹೋರಾಟಗಾರ, ಸ್ವಾತಂತ್ರ್ಯ ಯೋಧರು ಅಂದರೆ ನಮಗೆ ದೇಶಪ್ರೇಮ ರಕ್ತದ ನರನಾಡಿಗಳಲ್ಲಿ ಅವರೆಲ್ಲ ಎದ್ದು ಕುಣಿತಾರೆ. ಸೊ ಆದ್ರಿಂದ ಅಂತ ಹೋರಾಟಗಾರರಿಂದ ನಾವು ಇವತ್ತು ಒಂದು ಜೀವಂತವಾಗಿದೆ. ಆದ್ರಿಂದ ನಾನು ಇವರೆಲ್ಲರೂ ಸೇರ್ಕೊಂಡು ನನ್ನ ಬಿಗ್ ಬಾಸ್ಗೆ ಹೋಗ್ರಿ ಅಂತ ಒತ್ತಾಯ ಮಾಡಿ ಮತ್ತು ಆ ಒಂದು ಹರಸೆ ಹಾರೈಕೆ ಮಾಡಲಿಕ್ಕೆ ಬಂದಿದ್ದಾರೆ. ಕಾರಣ ನನಗೆ ಈ ಇದರೊಳಗೆ ಮೀಟಿಂಗ್ ಒಳಗೆ ತೋರಿಸೋದ್ರಾಗ 2ನೇ ಸ್ಥಾನದಲ್ಲಿ ನನ್ನ ಲೈಕಿಂಗ್ಸ್ ಬಂದವ, ಸುಮಾರು 13,000 ಲೈಕ್ ಬಂದಿದ್ದಾವೆ ಮತ್ತು 8 ಲಕ್ಷದ ಕಡೆಗೆ ವ್ಯೂವರ್ಸ್ ಆಗಿದ್ದಾರೆ. ಸೊ ಈ ಅದರಲ್ಲಿ ಕಾಮಿಡಿ ಮಾಡ್ತಾನಲ್ಲ ಮುಕ್ಕಳಪ್ಪ ಅನ್ನೋ ಹುಡುಗ, ಅವನಿಗೆ ಸುಮಾರು 3 mm ಮ್ಯಾಲ ಹೋಗಿದ್ದಾನ, ಅವನೇ ಒಂದೇ ಸ್ಥಾನದಾಗಿರೋನು. ಯಾಕಂದ್ರೆ ಕಾಮಿಡಿ ಮುಟ್ತಾನೆ ಜನಸಾಮಾನ್ಯರನ್ನ ಮುಟ್ಟಿದ್ದಾನೆ ಅವನು. ಅವನಿಗೆ ಲೈಕ್ಸ್ ಎಷ್ಟು ಬಂದಿದ್ದಾವೆ ಅಂದ್ರೆ ಸುಮಾರು ಒಂದು 34,000 ಲೈಕ್ಸ್ ಬಂದಿದ್ದಾರೆ ಒಂದೇ ಸ್ಥಾನದಲ್ಲಿ ಅವನಿದ್ದಾನೆ. ಆದ್ರಿಂದ 2ನೇ ಸ್ಥಾನದಲ್ಲಿ ನಂದಿದೆ ಲೈಕ್ ನಗರ. ಸೊ ಕಾರಣದಿಂದ ಅಧಿಕೃತವಾಗಿ ಅವ್ರೇನಾದ್ರೂ ಕರೆದ್ರೆ ಅದು ಒಂದೇನೋ ಹೊಸ ಒಂದು ಆಯಾಮ, ಅದಕ್ಕೆ ಒಂದು ಒಳ್ಳೆಯ. ಈಗ ಕೆಲವೊಬ್ಬರು ಅದು ಸರಿ ಇಲ್ಲ ಹಂಗ ಹಿಂಗೆ ಅಂತಾರಿಂತಾರ ಹೋಗೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಆ ಒಂದು ಬಿಗ್ಬಾಸ್ ಕಾರ್ಯಕ್ರಮವನ್ನ ಒಂದು ಜನಪರ ಕಾರ್ಯಕ್ರಮವಾಗಿ ಸಾಮಾಜಿಕ ಮೌಲ್ಯವನ್ನ ಒಂದು ಸಾಮಾಜಿಕ ಮೆಸೇಜ್ ಕೊಡುವಂತ ಒಂದು ಮೌಲ್ಯಾಧಾರಿತವಾದಂತ ಒಂದು ಎಪಿಸೋಡ್ ಅನ್ನ ಅದನ್ನ ಮಾಡಬೇಕು, ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನನ್ನ ಇಷ್ಟ. ಅಲ್ಲಿ ಹೋಗಿ ಏನಾದ್ರೂ ಇದನ್ನ ಮಾಡೋದು, ಅಸಭ್ಯವಾಗಿ ವರ್ತನೆ ಮಾಡೋದು ಅಂತವಿಂತವ್ ನಾವಿದ್ರೆ ಆಗೋದಿಲ್ಲ, ನಮ್ಮಿಂದನೂ ಆಗೋದಿಲ್ಲ. ಸೊ ನಾವಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡಿದಂಗೆ ಅಲ್ಲಿ ಮಾತಾಡಕ್ ಬರಲ್ಲ, ಯಾಕಂದ್ರೆ ಇಡೀ ಜಗತ್ತು ನೋಡ್ತಾ ಇರ್ತದೆ. ಸೊ ಅಲ್ಲಿ ಗಂಭೀರತ್ವದಿಂದ ಮತ್ತು ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಒಂದು ಮೆಸೇಜು, ಮಕ್ಕಳು ಮರಿ ಕುಟುಂಬ ಸಹಿತ ನೋಡುವಂತ ಒಂದು ವಿಚಾರವನ್ನ ಅಲ್ಲಿ ಅವರು ನಮ್ಮ ಬಿಗ್ ಬಾಸ್ ನೇತೃತ್ವದಲ್ಲಿರ್ತಕ್ಕಂತ ಇವರು ಕಿಚ್ಚ ಸುದೀಪ್ ಅವರ ಸಮಕ್ಷಮ ಅದು ನಡೀಲಿ ಅಂತೇಳಿ ಹಾರೈಸ್ತೇನೆ. ಹಾಗೇನಾದ್ರೂ ಅವರು ಅಧಿಕೃತವಾಗಿ ನನಗೆ ಆದೇಶವನ್ನು ಕೊಟ್ಟಾಗ, ಇನ್ನೂ ಅಧಿಕೃತ ಆದೇಶ ಯಾರಿಗೂ ಬಂದಿಲ್ಲ, ಬಂದ್ರೆ ನಾನು ನಮ್ಮ ತಾಲೂಕಿನ ರೆಪ್ರೆಸೆಂಟ್ ಮಾಡಿ ಮತ್ತು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಹೋಗ್ತೀನಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ದೇವರ ಜಯ ಜಯ.